ವೀಕ್ಷಕರೇ, ಇವತ್ತು ನಾವು ಒಬ್ಬ ವಿಶಿಷ್ಟ ವ್ಯಕ್ತಿಯ ಜೊತೆ ಇದ್ದೇವೆ. ಅವರ ಹೆಸರು ಸುರೇಶ್ ಬಲ್ನಾಡ್ ಅಂತ. ಇವರ ಕೃಷಿಯನ್ನು ನೋಡಲಿಕ್ಕೆ ನಾವು ಉಜಿರೆಯಿಂದ ಇಲ್ಲಿವರೆಗೆ ಬಂದಿದ್ದೇವೆ. ಪುತ್ತೂರು ಹತ್ತಿರದ ಒಂದು ಹಳ್ಳಿಯಲ್ಲಿದ್ದೇವೆ, ಬಲ್ನಾಡು ಅಂತೇಳುವಂಥ ಹಳ್ಳಿಯಲ್ಲಿ. ಈ ಇವರ ಹತ್ರ ಅವರ ಕೃಷಿ ಮತ್ತು ಅವರ ತೋಟದವನ್ನು ನೋಡಿದಾಗ ಈ ಕೃಷಿಯ ಬಗ್ಗೆ ನಿಮ್ಮ ಹತ್ರ ತುಂಬ ನಾವು ಹೇಳ್ಕೊಳ್ಬೇಕು ಅಂತೇಳುವಂಥದ್ದು ಅನ್ನಿಸ್ತಾ ಇದೆ. ಅದಕ್ಕಿಂತ ಮೊದಲು ಅವರು ಇಲ್ಲಿ ಹೇಗೆ ಬಂದರು, ಹೇಗೆ ಈ ಕೃಷಿ ಸ್ಟಾರ್ಟ್ ಮಾಡಿದರು ಅಂತ ಅವ್ರ ಹತ್ರನ ಕೇಳ್ಕೊಳ್ಳೋಣ. ಸರ್, ನೀವು ಎಷ್ಟು ವರ್ಷ ಆಯಿತು ಇಲ್ಲಿಂದ? ಎಲ್ಲರಿಗೂ ನಮಸ್ತೆ. ನಾನು ಹುಟ್ಟಿದ್ದೇ ಈ ಜಾಗದಲ್ಲಿ, ಮತ್ತು ನಮ್ಮ ಹಿರಿಯರ ಜಾಗ ಇದು. ಸರ್, ನಾನು ಪಿ ಯು ಸಿ ಕಂಪ್ಲೀಟ್ ಮಾಡಿ ಇಲ್ಲಿ ಕೃಷಿಗೆ ನಿಂತವ. ನಾವು 6 ಜನ ಮಕ್ಕಳಲ್ಲಿ ನಾನು ಕೊನೆಯವ. 5 ಜನ ಅಣ್ಣಂದಿರು ನನಗೆ. ಎಲ್ಲರೂ ಒಟ್ಟಿಗೆ ಇದ್ದರು? ಮೊದಲು ಎಲ್ಲ ಒಟ್ಟಿಗೆ ಇದ್ದರು. ಕಲಿವಿಕೆಯಾಗಿ ಅವರವರ ಜಾಬ್ ಹುಡ್ಕೊಂಡು ಅವರವರಾಗಿ ಇಂಡಿಪೆಂಡೆಂಟ್ ಆಗಿ ಇದ್ದಾರೆ. ಎಲ್ಲ ನಾವು ಒಂದೇ ಒಂದು ಕೈಯ 5 ಬೆರಳಿನಾಗೆ ಒಟ್ಟಿಗೆ. ನಾವು 6 ಜನ ಇದ್ದೇವೆ, ಆದರೂ ಒಟ್ಟಿಗೆ ಚೆನ್ನಾಗಿದ್ದೇವೆ. ಒಬ್ಬರನ್ನೊಂದು ಇದು ಮಾಡಿಕೊಂಡು, ಅಂದರೆ ನಾವು ಅವರು ದೂರ ದೂರ ಇದ್ದರೂ ನಮ್ಮ ಮನಸ್ಸೆಲ್ಲ ಒಂದಾಗುಂಟು. ಯಾವುದೇ ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗ್ತೇವೆ. ಹಾಗೆ ನಮ್ಮ ಮನೆಯ ವಿಷಯ ಅಷ್ಟು. ಆಮೇಲೆ ನಾನು ಕೃಷಿ, ಈಗ ಏನೆಲ್ಲ ಕೃಷಿ ಮಾಡಿದ್ದೀರಿ ನೀವು? ನಾನೀಗ ಸಾಧಾರಣ 4 ದಶಕದ ಮೇಲಾಯಿತು ಕೃಷಿ ಮಾಡ್ತಾ ಇರೋದು. ಕೆಲವು ಕೃಷಿಯನ್ನು ಮಾಡ್ತಾ ಇದ್ದೆ, ಅದನ್ನೆಲ್ಲ ಕೆಲವೇ ಸಮಯದ ನಂತರ ಕೆಲವು ಚೇಂಜಸ್ ಆಗಿ ನಾನು ಭತ್ತ ಬೆಳೀತಾ ಇದ್ದೆ ಅಂಗಳದಲ್ಲಿ. ಆಮೇಲೆ ನೇಂದ್ರ ಬಾಳೆ ಕೃಷಿ ಮಾಡಿದ್ದೇನೆ, ರೆಡ್ ಲೇಡಿ ಪಪ್ಪಾಯದ ಕೃಷಿ ಮಾಡಿದ್ದೆ, ಹೀಗೆ ಸುಮಾರು ಗೇರು ಕೃಷಿ ಇಂಥದ್ದೆಲ್ಲ ಇತ್ತು. ಈಗ ನಾವು ಸ್ವಲ್ಪ ಚೇಂಜಸ್ ಮಾಡಿಕೊಂಡಿದ್ದೇವೆ, ಅಂದರೆ ಈ ನಮ್ಮದು ಹಳೆ ತೋಟದಿದ್ದನ್ನೆಲ್ಲ ಕಡಿದು ಹೊಸ ಸಸಿ ಇಟ್ಟಿದ್ದೇವೆ ಈಗ. ಆಮೇಲೆ ಪೆಪ್ಪರಿಗೆ ಪ್ರಾಮುಖ್ಯ ಕೊಟ್ಟಿದ್ದೇನೆ ನಾನು ತುಂಬ. ಈಗ ಯಾವುದೇ ಮರಗಳಲ್ಲಿ ಯಾವುದೇ ಮರ ನೋಡಿದರೆ ಅದಕ್ಕೆಲ್ಲ ಪೆಪ್ಪರ್ನ ಬಳ್ಳಿಯನ್ನು ನಡುವಂಥದ್ದು. ಅದಕ್ಕೆಲ್ಲರಿಗೂ ಎಲ್ಲದಕ್ಕೂ ನಮ್ಮ ಹತ್ರ ನೀರಿನ ಅಭಾವ ಇದ್ದ ಸಂದರ್ಭದಲ್ಲಿ ಸಮೇತ ನಾವು ಅದಕ್ಕೆ ನೀರಾವರಿ ವ್ಯವಸ್ಥೆಯನ್ನು ಸ್ಪೆಷಲಾಗಿ ಮಾಡಿದ್ದೇನೆ. ಅಂದರೆ ಸ್ಪೆಷಲ್ ಅದರ ಬಗ್ಗೆ ನಾನು ಮುಂದೆ ಹೇಳ್ತೇನೆ ನೀವು ಕೇಳುವಾಗ. ಆಮೇಲೆ ನಮ್ಮ ಹತ್ರ ಈಗ ತೆಂಗು, ಈಗ ನೀರಿನ ಸಮಸ್ಯೆ ಬಗ್ಗೆ ಹೇಳಿದ್ರು, ನಾವೀಗ ಇಲ್ಲಿ ನೋಡ್ತಾ ಇದ್ದೇವೆ ತುಂಬಾ ದೊಡ್ಡದಾದ ನೀರಿನ ಸಂಗ್ರಹ ಮಾಡಿದ್ದೀರಿ. ಇದು ಎಷ್ಟು ಇದೆ? ಇದು ಈ ಸಂಗ್ರಹಣ ಘಟಕದ ಹಿಂದಿನ ಕಥೆಯನ್ನು ನಾನು ಸ್ವಲ್ಪ ಹೇಳಬೇಕಾಗ್ತದೆ. ಏನು ಹೇಳೋದು ಅಂತ ಹೇಳಿದರೆ, ನಾವು ಸುಮಾರು ವರ್ಷದಿಂದ ಮೊದಲು ನಮಗೆ ಬೇಕಾಗ್ತದೆ ಯಥೇಚ್ಛ. ನನ್ನ ಸಣ್ಣ ಪ್ರಾಯದಲ್ಲಿ ನಾನು ಕೃಷಿಗೆ ಕೂತ ಸಮಯದಲ್ಲಿ ಸಾಧಾರಣ ಒಂದು 75 ಸಾವಿರ ಬೇಕಾದಷ್ಟು ನೀರಿತ್ತು ಇಲ್ಲಿ. ಎಷ್ಟು ನೀರು ಬೇಕಾದಷ್ಟಿತ್ತು. ಬರ್ತಾ ನೀರು ಕಡಿಮೆ ಆಯಿತು. ನಾವು ಸಾಧಾರಣ 96 ಬೋರ್ವೆಲ್ ಹಾಕಿದೆವು. ಆಗ ಒಂದೆರಡು ಬೋರ್ವೆಲಲ್ಲಿ ಒಳ್ಳೆ ನೀರು ಸಿಕ್ಕಿತ್ತು. ಹಾಗೆ ಕೃಷಿಯೂ ಎಕ್ಸ್ಪಾಂಡ್ ಆಯಿತು. ಮೊದಲಿದ್ದರ ಡಬ್ಬಲು ಎಲ್ಲ ಜಾಗದಲ್ಲಿ ಸಸಿ ಇಟ್ಟೆವು, ನೀರು ಉಂಟು ಅಂತೆಲ್ಲ ಮಾಡಿದೆವು. ಸ್ಪ್ರಿಂಕ್ಲರು ಇದು ದಂಡೆ ಅಂದರೆ ಓಣಿಯಲ್ಲಿ ನೀರು ಹಾಯಿಸಿ ನಾವು ಅದನ್ನು ಏನು ಚೇಪುವುದು ಅಂತ ಹೇಳ್ತೇವೆ ಇಲ್ಲಿ ಇದರಲ್ಲಿ ಒಂದು ಇದರಲ್ಲಿ ಅದನ್ನೆಲ್ಲ ಹೋಗಿ ಮತ್ತೆ 86 ಇಡೀ ತೋಟಕ್ಕೆ ಸ್ಪ್ರಿಂಕ್ಲರ್ ಆಯಿತು. ಏನಂದರೆ ಈ ಗ್ರಾಮದಲ್ಲಿ ನಾವು ಪಿ ಯು ಸಿ ಪೈಪಿನ ಸ್ಪ್ರಿಂಕ್ಲರ್ ಫಿಟ್ಟಿಂಗ್ ಮಾಡಿದ್ದು ನಾನು ಮೊದಲಿಗ ಅಂತ ನನ್ನ ಭಾವನೆ, ಅಂದರೆ ನನಗೆ ಗೊತ್ತಿದ್ದದಾಗಿ. ಆಗ ನಮಗೆ ಒಂದು ಪಿ ಯು ಸಿ ಪೈಪ್ ಫಿಟ್ಟಿಂಗ್ ಮಾಡೋದೇ ಒಂದು ವಂಡರ್. ಅದು ಅಂದರೆ ಗಮ್ಮ ಹಾಕಿ ಹೀಗೆ ಆಗಿದ್ರೆ ಅದು ಬಿಡುವುದಿಲ್ಲ ಅಂತ. ಇದೊಂದು ಮಾಯ ಅಂತ ಹೇಳಿ ತುಳುವಲ್ಲಿ ಹೇಳ್ತಾ ಇದ್ದು. ಎಷ್ಟೋ ಜನ ನೋಡಲಿಕ್ಕೆ ಬರ್ತಾ ಇದ್ರು ಆ ಸಮಯದಲ್ಲಿ. ಆ ವಿಷಯ ಅಲ್ಲಿಂದ ಮತ್ತೆ ನಾವು ಸ್ಪ್ರಿಂಕ್ಲರಿಗೆ ಹೋದೆವು. ನಮಗೆ ಬರ್ತಾ ನೀರು ಕಡಿಮೆ ಆಯಿತು. ಆಮೇಲೆ ಬೋರ್ ತೆಗಿತಾ ಹೋದೆವು. 400 ಫೀಟು 600 ಫೀಟು ಒಂದು 1/2 ಇಂಚು 1 ಇಂಚು ನೀರು ಸಿಗುವಂಥದ್ದು ಕೆಲವು ಸಲ. ಅದು ಸಹ ಕೆಲವು ಸಹ ಡ್ರೈ. ಹೀಗೆ ಆಗ್ತಾ ಆಗ್ತಾ ನನಗೆ ಲಾಸ್ಟಿಗೆ ನೀರೇ ಇಲ್ಲ. 10,000 ಲೀಟರ್ ನನಗೆ ದಿವಸಕ್ಕೆ ನೀರು ಬರ್ತಾ ಇತ್ತು. ನನಗೆ ನಿಜವಾಗಿ ದಿವಸಕ್ಕೆ ಮಿನಿಮಮ್ ಆ ಸಮಯದಲ್ಲಿ ನನಗೆ ಒಂದು 50-60 ಸಾವಿರ ಬೇಕಿತ್ತು. ಅದಕ್ಕೆ ಬೇಕಾಗಿ ಮತ್ತು ಆ ಬೋರುಗಳಿಗೆಲ್ಲ ಕಂಪ್ರೆಸರ್ ಹಾಕಿ, ಅದು 20 ಗಂಟೆ ರನ್ ಆದರೆ 4 ಬೋರಿಗೆ 2 ಕಂಪ್ರೆಸರ್ ಹಾಕಿ ಆ 4 ಬೋರಿಂದ 25 ಗಂಟೆ ನೀರು ಬಂದರೆ ಇಲ್ಲೊಂದು ನೀವು ನೋಡ್ತಾ ಇರ್ಬೋದು, ಇಲ್ಲೊಂದು ಕಾಂಕ್ರೀಟಿನ ಟ್ಯಾಂಕ್ ಮಾಡಿದ್ದೇನೆ ನಾನು. ಅದೇ ಉದ್ದೇಶದಿಂದ ಫಸ್ಟಿಗೆ ಮಾಡಿದ್ದು. ಆ 4 ಬೋರಿಂದ ನೀರು ಬಂದರೆ ಅದಕ್ಕೆ ಬೀಳುವಂಥದ್ದು. ಈ ಕೆರೆ ಮಣ್ಣಿನ ಕೆರೆಯಲ್ಲೆಲ್ಲ ನೀರು ಬಂದು ಬಿದ್ದರೆ ಅದು ಇಂಗಿಯೇ ಹೋಗ್ತದೆ. ಅದಕ್ಕೆ ಬೇಕಾಗಿ ಇದನ್ನು ಮಾಡಿ ಅಲ್ಲಿ ನಮ್ಮ ಮೇಯ್ನು ಪಂಪನ್ನೆಲ್ಲ ಅದಕ್ಕೆ ಶಿಫ್ಟ್ ಮಾಡಿದ್ದೇನೆ. ಅದರಲ್ಲಿ 7.5 HP ಮೋಟ್ರ್ ಉಂಟು. ಅಂದರೆ ಮಾಮೂಲಿ ಎಲ್ಲರೂ ಹಾಕುವಂಥ ಸಬ್ಬರ್ ಪೈಪನ್ನೇ ಹಾಕಿದ್ದು ನಾವು, ಪಂಪನ್ನೇ ಹಾಕಿದ್ದು. ಅದರಲ್ಲಿ ನಾವು ಈಗ ಅದು ಈಗ ಫೌಂಟನ್ ರಟ್ತಾ ಉಂಟಲ್ಲಿ, ಅದು ನಾವು ಖುಷಿಗಾಗಿ ಮಾಡಿದ್ದನ್ನು, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹಾಗೆ ಮಾಡಿದೆವು. ಆಮೇಲೆ ವಿಷಯಕ್ಕೆ ಬರ್ತೇನೆ ಮತ್ತೆ. ಅಲ್ಲ, ಅದು ಎಷ್ಟು ಸಾಮರ್ಥ್ಯ ಇದೆ ಅದರಲ್ಲಿ ಆ ಟ್ಯಾಂಕ್? ಆ ಟ್ಯಾಂಕಿನ ಸಾಮರ್ಥ್ಯ 2 ಲಕ್ಷ ಲೀಟ್ರಿನ ಸಾಮರ್ಥ್ಯದ್ದು. ಅದು 30 ಫೀಟು ರೌಂಡ್ ಇದೆ, 10 ಫೀಟು ಹೈಟ್ ಇದೆ. ಅದು ಸಾಧಾರಣ ನನಗೊಂದು 2000
15ರಲ್ಲಿ ಮಾಡಿದ್ದು ನಾನು, 2015ರಲ್ಲಿ ಮಾಡಿದ್ದು. ಆವಾಗ ಅದು ಮಾಡಿದ್ದನ್ನು ನನಗೆ ತುಂಬ ಪ್ರಯೋಜನ ಆಯಿತು. ಅದರ ಬಗ್ಗೆ ನಾನು ಬೇಕಿದ್ದರೆ ಈಗ ಹೇಳ್ತೇನೆ ಏನಂತೇಳಿ. ಈ ಮಣ್ಣಿನ ಏನು ನಾವು ಅದು ಮಾಡಿದೆವು, ಮತ್ತು ಡ್ರಿಪ್ಪಿಗೆ ಹೋದೆವು, ಅದಾದ ಕೂಡಲೇ ಡ್ರಿಪ್ ಹಾಕಿದೆವು. ಡ್ರಿಪ್ ಹಾಕುವಾಗ ನಿಮಗೆ ಇದರಲ್ಲಿ ಟ್ಯಾಂಕಿಯಲ್ಲಿ ನೀರು ಬಂದು ಬಿದ್ದರೆ ಏನು ಕಲುಷಿತ ಆಗೋದಿಲ್ಲ, ಮಣ್ಣು ಇರೋದಿಲ್ಲ, ಕ್ಲೀನ್ ಆಗಿರ್ತದೆ. ಕೆರೆಯಲ್ಲಿ ಹಾಕಿದರೆ ಅದಕ್ಕೆ ಅಡಿಯಿಂದ ಏನು ಪಾಚಿಯ ಪಾಮಾಜಿ ಅದು ಅಥವಾ ಈ ಇದೆಲ್ಲ ತರಗಲೆಗಳೆಲ್ಲ ಬಿದ್ದು ನೀರಿನ ಕ್ವಾಲಿಟಿ ಒಳ್ಳೇದು ಇರೋದಿಲ್ಲ. ನಮಗೆ ಡ್ರಿಪ್ಪರ್ಸ್ ಎಷ್ಟು ನಾವು ಫಿಲ್ಟ್ರು ಸ್ಯಾಂಡ್ ಫಿಲ್ಟ್ರು ಡಿಸ್ಕ್ ಫಿಲ್ಟ್ರ್ ಎಲ್ಲ ಹಾಕಿದ್ರು ಅದು ಇದಾಗ್ತದೆ, ಎಂಥದ್ದು ಬ್ಲಾಕ್ ಆಗ್ತದೆ ಡ್ರಿಪ್ಪರ್ಸು. ಹಾಗೆ ನಾನು ಇದಾದ ಮೇಲೆ ನಮಗೆ ಒಳ್ಳೆಯದಾಯಿತು, ಇದು ಮಾಡಿದೆವು, ಡ್ರಿಪ್ ಹಾಕಿದೆವು. ಮಾಡ್ತಾ ಇದ್ದಾಗೆ ನಾನು ಬೇರೊಂದು ಕಡೆ ಇಂಥ ಒಂದು ಟ್ಯಾಂಕ್ ಮಾಡೋದನ್ನು ನೋಡಲಿಕ್ಕೆ ಹೋಗಿದ್ದೆ. ನೋಡಿದ ಕೂಡಲೇ ನಾನು ಹೇಳಿದೆ, ನಮಗೆ ನೀರಿನ ಅಭಾವ ಹೇಗೂ ಇತ್ತಲ್ಲ ಅದನ್ನು. ಮತ್ತು ಈ ಡ್ರಿಪ್ ಹಾಕಿದ್ರು ನಾವು ಏಪ್ರಿಲ್ ಇದು ಮಾರ್ಚ್ 15 ನಂತರ ನಾವು ಹೋಸ್ ಪೈಪಲ್ಲಿ ನೀರು ಬರ್ತಾ ಇದ್ದೆವು. ಅಂದರೆ ನಮಗೆ ಆ ಸ್ಪ್ರಿಂಕ್ಲರ್ ಲೈನೂ ಇತ್ತು ಒಟ್ಟಿಗೆ, ಅದರಿಂದ ಆ ಪಾಯಿಂಟಿಂದ ಹೋಸ್ ಪೈಪಲ್ಲಿ 10-15 ದಿವಸ ಆಗ್ತದೆ ಒಂದು ರೌಂಡ್ ಬರುವಾಗ ಕೆರೆಗೆ ನೀರು, ತೋಟಕ್ಕೆ ನೀರು. ಇದನ್ನು ನೋಡಿ ಒಂದು ಟ್ಯಾಂಕ್ ಹಾಕುವಲ್ಲಿ ಲೈಯಿಂಗ್ ಮಾಡುವಲ್ಲಿ ಹೋಗಿದ್ದೆ. ಅವರನ್ನು ನೋಡಿದ ಕೂಡಲೇ ನನಗೆ ಖಂಡಿತ ಇದು ನನ್ನಲ್ಲಿ ಆಗಬೇಕು. ನಾನು ಮತ್ತೆ ಯಾವುದೂ ಕ್ವಶನ್ ಮಾಡಲಿಲ್ಲ, ಎಷ್ಟು ಆಗ್ತದೆ ಏನು ಅಂತ ಇಲ್ಲ, ನೆಕ್ಸ್ಟ್ ನಮ್ಮಲ್ಲಿ ಆಗಬೇಕು ಅಂತ ಒಂದೇ ಮಾತಲ್ಲಿ ಹೇಳಿಬಿಟ್ಟೆ. ಅಂದರೆ ನಮಗೆ ನೀರಿನ ಸಮಸ್ಯೆ ಇತ್ತು. ಸರಿ, ಮತ್ತೆ ಆ ಸೀಸನ್ನು ಮುಗಿಯಿತು. ನೆಕ್ಸ್ಟ್ ಮಳೆಗಾಲ ಕಳೆದ ಕೂಡಲೇ ಇದು ಈ ಟ್ಯಾಂಕು ನೀವು ನೋಡ್ತಾ ಇದ್ದೀರಲ್ಲ, ಇದನ್ನು ಇದು ಈ ಟ್ಯಾಂಕ್ ಮಾಡಿಸಿದೆ. ಇದರಲ್ಲಿ ಇಸ್ವಿಯಲ್ಲಿ ಸಾಧಾರಣ ಇದು ಈಗ ಇದು 3ನೇ ಸೀಸನ್. ಈಗ ಅಂದರೆ ಈಗ 2020ರಲ್ಲಿ ನಮಗೆ ಈ ಟ್ಯಾಂಕ್ ಮಾಡಿಸಿದೆ. ಇದು ಎಷ್ಟು ಅಂತ ಹೇಳಿದರೆ ಎರಡು ಉಪಯೋಗ ಇದು. ಒಂದು ಮಳೆ ನೀರಲ್ಲಿ ಅದರಷ್ಟಾಗಿ ತುಂಬುತ್ತದೆ. ಈಗ ನಾವು ಇಲ್ಲಿ ಡೌನಲ್ಲಿ ಮಾಡಿದ್ದೇವೆ, ನಮ್ಮ ಏರಿಯಾದ ಫುಲ್ ಡೌನ್ ಏರಿಯಾದಲ್ಲಿ. ಇದು ನಮಗೆ ಏನಂತ ನಮಗೆ ಈ ಮಾರ್ಚ್ವರೆಗೆ ಈ ಕಣಿಗಳಲ್ಲಿಂದ ನಾವು ತೋಡು ಅಂತ ಹೇಳ್ತೇವಲ್ಲ, ಅದರಲ್ಲಿ ಹರಿಯುವ ನೀರಿದೆ ನೋಡಿ. ಅಲ್ಲಿ ಬಂದು ಬೀಳ್ತಾ ಉಂಟು, ಅಲ್ಲಿ ನೀರು ಬಂದು ಒಂದು ಪೈಪಲ್ಲಿ ಬೀಳ್ತಾ ಉಂಟು. ಅಲ್ಲಿ ನೀರು ಮೇಲಿನ ಹೈಟಿನ ಭಾಗದಿಂದ ಅದು ಸೆಂಟ್ರಿಫ್ಯೂಗಲ್ ಫ್ಯೂಸ್ ಇದರಲ್ಲಿ ಬರೋದು. ಅದು 24 ಗಂಟೆ ಬಂದು ಬೀಳ್ತಾ ಇರ್ತದೆ. ದಿವಸ ಹೋದ ಹಾಗೆ ಅಂದರೆ ಈಗ ತೊಂದರೆ ಇಲ್ಲ, ಏನು ಮಾರ್ಚ್ 15 ನಂತರ ಕಮ್ಮಿ ಆಗ್ತದೆ. ಅದರ ಒಟ್ಟಿಗೆ ಇನ್ನೊಂದು ಟ್ಯಾಂಕ್ ಮಾಡಿದ್ದೇವೆ ಅಲ್ಲಿ ಅಂಡರ್ಗ್ರೌಂಡ್, ಅಂದರೆ ಆ ಕಣಿಯಲ್ಲಿ ಒಂದು. ಅದರಲ್ಲಿ ಅದು ಹೇಗೆ ಅಂತ ಹೇಳಿದರೆ ಅದರ ಒಳಗೆ ಒಂದು ಸಿಂಗಲ್ ಫೇಸ್ ಸಬ್ಮರ್ಸಿಬಲ್ ಪಂಪ್ ಇಟ್ಟಿದ್ದೇವೆ. ಅದರ ಮೇಲಿಂದ ಮುಚ್ಚಲೆಲ್ಲ ಹಾಕಿ ಅದಕ್ಕೆ ಒಂದು ಇದು ಮಾಡಿದೆ, ಸೆನ್ಸಾರ್ ಪಂಪ್, ಇದು ಪಂಪ್ ಸೆನ್ಸಾರ್ ಸಿಸ್ಟಮ್ ಇದೆ ಅದರಲ್ಲಿ. ಅದು 1.5 ಫೀಟ್ ಇರೋದು, ಅದು 1/2 ಫೀಟ್ ಅಡಿಗೆ ಪಂಪಿನ ಲೆವೆಲಿಗೆ ಹೋಗೋ ನಿಲ್ಲುವ ಹಾಗೆ ಆ ನೀರು ಟ್ಯಾಂಕಲ್ಲಿ ನೀರು ಫುಲ್ ಆಗೋ, ಅದು ಆಟೋಮೆಟಿಕಾಗಿ ಸ್ವಿಚ್ ಹಾಕಿದರೆ ಫುಲ್ ಆಗ್ತದೆ. ಫುಲ್ ಆಗುವಾಗ ರನ್ ಆಗ್ತದೆ, ಕಡಿಮೆ ಆಗುವಾಗ ಡೌನ್ ಆಗ್ತದೆ. ಅದರಲ್ಲಿ ನಮಗೆ ದಿವಸಕ್ಕೆ ಒಂದು 25,000 ಲೀಟ್ರ್ ಲಾಸ್ಟ್ ಇಯರ್ ಎಂಡವರೆಗೆ ಸಿಕ್ಕಿದೆ. ನಾವು ಆಮೇಲೆ ಇದು ಈ ಟ್ಯಾಂಕ್ ಇದರ ಉದ್ದ ಆಗಲ ಹೇಳ್ತೇನೆ ನಾನು, ಇದು 120 ಫೀಟ್ ಉದ್ದ ಇದೆ. ಆಮೇಲೆ ಅಗಲ ಒಂದು ಸೈಡಲ್ಲಿ 45 ಫೀಟು, ಒಂದು ಸೈಡಲ್ಲಿ 35 ಫೀಟು. ಅದು ಬೇಕಂತಲೇ ಆ ಥರ ಮಾಡಿದ್ದೆ ಅಲ್ಲ, ಅಲ್ಲ ನಮಗೆ ಇದ್ದ ಜಾಗ ಅವೈಲೇಬಿಲಿಟಿ ನೋಡಿ, ಮತ್ತು ಜಾಗ ಇತ್ತು ಇಲ್ಲಿ, ಹಾಸು ಕಲ್ಲು ಪಾದೆ ಎಂದು ಶಿಲೆ ಕಲ್ಲಿದೆ, ಆದ ಕಾರಣ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ನಾನು ಫಸ್ಟ್ ಟೈಮ್ ಮಾಡ್ತಾ ಇದ್ದದ್ದು, ಆದ ಕಾರಣ ನಮಗೆ ಸ್ವಲ್ಪ ಆ ಸೈಡಲ್ಲಿ ಅದು ಸ್ವಲ್ಪ ಭೂಕುಸಿತ ಎಲ್ಲ ಆಯಿತು, ಏನು ತೊಂದರೆ ಆಗಲಿಲ್ಲ. ನಮ್ಮ ಅದು ಆ ಸೈಡ್ ಹಿಂದಿನ ಸೈಡಲ್ಲಿ ಸ್ವಲ್ಪ ಹಾಕಿದ ಮಣ್ಣು, ಅದಕ್ಕೆ 2-2 ಸಲ ಕೆಲಸ ಮಾಡಿಸಿದೆ, ಏನು ಸಮಸ್ಯೆ ಇಲ್ಲ. ಈಗ ನಾವು ಇದರಲ್ಲಿ ಈಗ ನಮಗೆ ಮಿಡ್ಲಲ್ಲಿ 12 ಫೀಟ್ ಹೈಟ್ ಇದೆ, ಅದು ಸೈಡಲ್ಲಿ ಸ್ಲ್ಯಾಂಟ್ ಆಗಿ ಬಂದಿದೆ. ಒಂದು 17-18 ಫೀಟು ಹೀಗೆ ಸ್ಲ್ಯಾಂಟ್ ಆಗಿ ಇಟ್ಟರೆ 18 ಫೀಟ್ ಎತ್ತರ ನೀರು ತುಂಬುತ್ತದೆ. ಅದು ಈಗ ಅದರಲ್ಲಿ ನಿಮಗೆ ಸಾಧಾರಣ 18 ಫೀಟ್ ಇದು 18 ಫೀಟಿನಷ್ಟೇ ನೀರು ಉಂಟು, ಅದೇ ಸ್ವಲ್ಪ ಕಮ್ಮಿ ಇರೋದು ಆ ಸೈಡಲ್ಲಿ. ಕೆಲವು ಈ ಸೈಡಲ್ಲಿ ಹೈಟ್ ಹೆಚ್ಚು ಉಂಟು. ಅದು ನಾವು ವಾಟರ್ ಲೆವೆಲೆಲ್ಲ ನಾನು ಶುರು ಮಾಡಿದಂತೇಳಿ ವಾಟರ್ ಲೆವೆಲೆಲ್ಲ ಮಾಡಲಿಕ್ಕೆ ಹೋಗಲಿಲ್ಲ. ನಮಗೆ ಅದು ಅಷ್ಟು ಆವಾಗ ಇದಕ್ಕೆ ಬರಲಿಲ್ಲ. ನಮ್ಮ ನಾವು ಏನು ನಮಗೆ ಒಟ್ಟಾಗಿ ಆವಾಗ ಟ್ಯಾಂಕ್ ಆದರೆ ಆಗ್ಬೋದು ಆಗಬೇಕು ಅಂತ ಹೇಳಿದಂಥ ಮಾತ್ರ ಇದ್ದದ್ದು. ಆಮೇಲೆ ಇದರಲ್ಲಿ ನಮಗೆ 18 ಲಕ್ಷ ಲೀಟ್ರ್ ನಿಲ್ತದೆ ಅಂತ ಕ್ಯಾಲ್ಕುಲೇಷನ್ ಮಾಡಿ ಹೇಳಿದ್ದಾರೆ ಅವರು. ಆದರೆ ಈಗ ಈ ಟ್ಯಾಂಕ್ ಮಾಡಿದ ಮೇಲೆ ವಿಶೇಷವಾಗಿ ಈಗ 2 ವರ್ಷ ನಾವು 2 ಸೀಸನ್ನು ಬೇಸಿಗೆಯನ್ನು ಕಳೆದಿದ್ದೇವೆ. ನಾನು ಯಾವುದೇ ಟೆನ್ಷನ್ ಇಲ್ಲದೆ ನೀರಿಗೆ ನಮ್ಮ ಹತ್ರ ಈಗ ಯಾವುದೇ ಬೋರ್ವೆಲ್ ಕಂಪ್ರೆಸರ್ ಹಾಕಿದ್ದು ಯಾವುದನ್ನು ಉಪಯೋಗಿಸ್ತಾ ಇಲ್ಲ. ಬೋರ್ವೆಲ್ ನೀರೇ ಇಲ್ಲ, 4 ಕಂಪ್ರೆಸರನ್ನು ಉಪಯೋಗಿಸ್ತಾ ಇಲ್ಲ. ನಾವು ಈಗ ನೀರಿನ ವ್ಯವಸ್ಥೆಯನ್ನು ಡ್ರಿಪ್ಪಿಂದ ಹೋಗಿ ಹಾಫ್ ಸರ್ಕಲ್ ಜೆಟ್ ಇದು ಹಾಫ್ ಸರ್ಕಲ್ ಜೆಟ್ ಅಂತ ಬರ್ತದೆ, ಅದನ್ನು ಅಳವಡಿಸಿಕೊಂಡಿದ್ದೇವೆ. ಈಗ ನಮಗೆ ಇಡೀ ನಮ್ಮದಲ್ಲಿ ಸಾಧಾರಣ ಒಂದು 6,000 ಮರಕ್ಕೆ ಈ ವ್ಯವಸ್ಥೆ ಉಂಟು. ಅಂದರೆ ಟೀಕ್ ಇರ್ಬೋದು, ರಬ್ಬರು ಎಲ್ಲದಕ್ಕೂ ದಿವಸಗಳು
ಒಂದು ಗಂಟೆ ನೀರು ಎಲ್ಲದಕ್ಕೂ ಬಿಡ್ತೇವೆ. 16-18 ಲೀಟ್ರ್ ನೀರು ಹೋಗ್ತದೆ. ನೀರು ತುಂಬ ಇರುವಾಗ ನಮಗೆ ಕೆಲವು ಈ ಮೆಣಸಿನ ಬಳ್ಳಿ ಇರುವಲ್ಲಿ ಬಿಸಿಲು ಹೆಚ್ಚು ಬೀಳುವಲ್ಲಿ ಬೇಕಾದ್ರೆ 2 ಗಂಟೆ ಬಿಟ್ಟರೂ ಏನು ತೊಂದರೆ ಇಲ್ಲ, ಬೇಕಷ್ಟು ಇರ್ತದೆ. ಸರ್, ಇದು ಮೊನ್ನೆ ಒಂದು ಇದೇ ಥರದೊಂದು ಇದು ನೋಡಿದ್ದೆವು ನಾವು ಉಜಿರೆ ಹತ್ತಿರದಲ್ಲಿ. ಹಾಂ, ಅವರು ಅದರಲ್ಲಿ ಮೀನು ಸಾಕಣೆ ಮಾಡಿದ್ದಾರೆ. ಹಾಂ, ನೀವು ಆ ಥರದ್ದು ಏನಾದರೂ ಟ್ರೈ ಮಾಡಿದ್ರ? ನಮ್ಮ ಮೂಲ ಉದ್ದೇಶ ನಮಗೆ ಇದು ನಮ್ಮ ನೀರಿಗಾಗಿ ಮಾತ್ರ ಅಂತ. ಈ ಮಾಡಬಾರ್ದು ಅಂತ ಏನಿಲ್ಲ, ಆದರೆ ನಮ್ಮ ನೀರಿನ ವ್ಯವಸ್ಥೆಗಳು ನಮಗೆ ನೀರಿಗೆ ಅಷ್ಟು ಒತ್ತಡ ಇದ್ದ ಕಾರಣ ಈ ಮೀನು ಸಾಕಿದರೆ ವಿಷಯ ನನಗೆ ಅದರ ಹೆಚ್ಚಿನ ಮಾಹಿತಿ ಇಲ್ಲ. ಅದಕ್ಕೆ ಫುಡ್ ಎಲ್ಲ ಹಾಕ್ತೇವೆ ನಾವು. ಆ ಫುಡ್ಡು ಹಾಕ್ತಾ ಇದ್ದಾಗಿ ಆ ನೀರಿನ ಸ್ವಲ್ಪ ಕಲುಷಿತ ಆಗ್ತದೆ, ಕ್ವಾಲಿಟಿ ಚೇಂಜ್ ಆಗ್ತದೆ. ಮತ್ತು ನಮಗೆ ವಾಟರ್ ಲೆವೆಲ್ ಕೆಳ ಹೋದಾಗಿ ಮತ್ತು ನೀರಿನ ಇದು ಕ್ವಾಲಿಟಿ ಹಾಳಾಗ್ತದೆ ಮೀನು ಹಾಕಿದರೆ ಅಂತ ನನ್ನ ಐಡಿಯಾ. ನಾನು ನೋಡಿಲ್ಲ, ಹೆಚ್ಚಿನವರು ಹಾಕಿದ್ದಾರೆ. ನಾನು ಸದ್ಯಕ್ಕಂತೂ ಹಾಕುವ ಪ್ಲ್ಯಾನ್ ಇಲ್ಲ, ಯಾಕಂದರೆ ನಮ್ಮ ಪರ್ಪಸ್ಸು ಬೇರೆ. ಇನ್ನೊಂದು ಟ್ಯಾಂಕ್ ಮಾಡ್ತಾ ಇದ್ದೇನೆ ನಾನು ಅಲ್ಲಿ ನಮ್ಮ ಜಾಗದಲ್ಲಿ ಮೇಲುಗಡೆ, ಅದರಲ್ಲಿ ನೋಡಬೇಕು ಅಂತ ಇದ್ದೇನೆ. ಇದೆ ಈಗ ನನಗೇನು ಅನ್ನಿಸ್ತು ಅಂತೇಳಿದರೆ, ನೀವು ಇದು ಮಾಡಿದ ನಂತರ ಭೂಮಿಯಿಂದ ನೀರು ತೆಗೀತಾ ಇಲ್ಲ ನೀವು? ನಾವು ಖಂಡಿತ ಇದೊಂದು ಭಾಳ ಅಂದರೆ ನಮ್ಮ ಈಗ ನಮ್ಮ ಅಣ್ಣಂದರೆ ಹೇಳ್ತಾ ಇದ್ರು, ಸುರೇಶ ಎಷ್ಟು ಬೋರು ತೆಗೀತಿ, ಬೋರು ತೆಗೆದು ಯಾಕೆ ಕೃಷಿಯನ್ನೇ ಕಮ್ಮಿ ಮಾಡಬಹುದು ಅಂತ ನಮ್ಮ ಒಬ್ಬ ಅಣ್ಣ ಹೇಳ್ತಾ ಇದ್ರು. ಆಮೇಲೆ ನಾನು ಈ ಟ್ಯಾಂಕ್ ಮಾಡಿದ ಮೇಲೆ ನಮ್ಮ ಎಲ್ಲರೂ ಖುಷಿಪಟ್ಟರು, ನಮ್ಮ ಮನೆಯವರು ಅಣ್ಣಂದಿರು. ನೀವು ಹೇಳಿದಾಗ ನನಗೂ ಕೂಡ ಖುಷಿ ಕೊಟ್ಟದ್ದು ಏನು ಅಂತಿದ್ರೆ, ಭೂಮಿಯಿಂದ ನಾವು ನೀರು ತೆಗೀತಾ ಇಲ್ಲ, ನಮಗೆ ದೇವರು ಕೊಟ್ಟಿರುವಂಥ ನೀರನ್ನೇ ಅದನ್ನು ಯೂಸ್ ಮಾಡ್ತಾ ಇದ್ದೇವೆ. ಖಂಡಿತವಾಗಿ ನಾವೊಂದು ನೋಡಿ ಆಕಾಶದಿಂದ ಬಿದ್ದ ನೀರು ತುಂಬುತ್ತದೆ ಅಲ್ಲಿ, ಮತ್ತೆ ನೋಡಿ ಹರಿದು ಹೋಗುವಂಥ ಭೂಮಿಯ ಮೇಲ್ಮೈ ನೀರು ಹರಿದು ಹೋಗುವಂಥ ನೀರನ್ನು ಮಾತ್ರ ಉಪಯೋಗಿಸ್ತಾ ಇರುವಂಥದ್ದು. ಈ ವಿಷಯವನ್ನು ನಾವು ಈಗ ನನಗೆ ನನ್ನ ಅನುಭವದಲ್ಲಿ ಹೇಳೋದು, 100-120 ಬಿಟ್ಟಲ್ಲಿ ಬೇಕಷ್ಟು ನೀರು, 300 ಬಿಟ್ಟಲ್ಲಿ ನೀರು ಆಯಿತು ಬಂತು ಸಂತೋಷ. ಎಷ್ಟು ದಿವಸ ಅದೇ ಅದೇ ಮತ್ತೆ ನಾವು ಏನೋ ಅದನ್ನು ಕೊಪ್ಪರಿಗೆ ತೆಗೆದಾಗೆ ಖಾಲಿ ಆಗ್ತಾ ಹೋಗುತ್ತೆ. ಹೌದು, ಮತ್ತೆ ಪ್ರತಿ ಅದಕ್ಕಿಂತ ಮುಖ್ಯ ಪ್ರತಿ ದಿವಸವೂ ಟೆನ್ಷನ್, ಇವತ್ತು ಸ್ವಲ್ಪ ಆಂಪ್ಸ್ ಮೀಟ್ರ್ ತಿರುಗ್ತದೆ, ವೋಲ್ಟೇಜ್ ಡೌನ್ ಆದ್ದ, ಬೋರಲ್ಲಿ ಕಮ್ಮಿ ಆದ್ದ ನೀರು ಅಂತ. ಆಮೇಲೆ ಈ ಡ್ರಿಪ್ ಇರಿಗೇಷನ್ಗೆಲ್ಲ ಮುಖ್ಯವಾಗಿ ಅದೊಂದು ವಿಷಯ ಹೇಳ್ತೇನೆ, ಎಷ್ಟು ನೀರಿದ್ರೂ ವಾಟರ್ ಲೆವೆಲ್ ಸ್ಪಷ್ಟಿಗೆ ಮೇಲೆ ಇರ್ತದೆ, ಕೆಳಗೆ ಹೋದಾಗೆ ನೀವು ಡ್ರಿಪ್ಪರ್ಸ್ಗಳಲ್ಲೆಲ್ಲ ಫೋರ್ಸ್ ಪ್ರೆಷರ್ ಕಮ್ಮಿ ಆಗ್ತದೆ. ಅದು ಹೆಚ್ಚಿನವರು ಆವಾಗ ಅಂದರೆ ಸೈಡ್ಗೆ ಡ್ರಿಪ್ ಹಾಕಿದರೂ ನೀರು ಮುಟ್ಟದು. ಹಾಗೆ ಈ ಟ್ಯಾಂಕಿ ಮಾಡಿದ ಎರಡು ವಿಷಯ ನಿಮಗೆ ಇಲ್ಲಿ ಕಣ್ಣಿಗೆ ನೀರು ನೋಡುವಾಗ ಒಂದು ಆನಂದವೇ ಬೇರೆ. ನೀವು ನೋಡಿದ್ರಲ್ಲ ಈಗ ಇದ್ದಂತೆ ಭಾರಿ ಖುಷಿ ಆಗ್ತದೆ. ಆಮೇಲೆ ನಮ್ಮ ಕೃಷಿಗಾಗಿ ಎಷ್ಟು ನೀರು ಉಂಟು, ಎಷ್ಟು ದಿವಸಕ್ಕೆ ಸಾಕಾಗ್ಬೋದು ಎಲ್ಲ ಪ್ಲ್ಯಾನ್ ಮಾಡಿಕೊಳ್ಳಿಕ್ಕಾಗ್ತದೆ. ಮತ್ತು ನಮಗೆ ಕಣ್ಣಿಗೆ ಕಾಣುವಂಥದ್ದೇ ಯಾವಾಗಲೂ ಸತ್ಯ ಅಂತ. ಬೋರಿನ ಒಳಗೆ ನೀರಿರ್ತದೆ, ಇನ್ನೊಂದು ಬೋರ್ ತೆಗಿಬೋದು ಅಲ್ಲ, ನಾನು ಮಾಡಿದವನೇ ಅದರಲ್ಲಿ ನಮಗೆ ಏನು ಎಂದದು. ಎಂಡ್ ಆಫ್ ದ ಡೇ ನಾವು ಕಣ್ಣ ನೀರು ಹಾಕುವ ಕತೆ ಆಗ್ತದೆ. ನನಗೆ ಆಗಿದೆ 10,000 ಲೀಟ್ರಿಗೆ ನೀರು ಒಮ್ಮೆ ಬಂದಿರುವಾಗ, ಇನ್ನು ಏನು ಅಂತ ಹೇಳಿದ್ರೆ ದೇವರಿಗೆ ಕೈ ಒಮ್ಮೆ ಮಳೆ ಬರಲಿ ಅಂತ ಕೈ ಮುಗಿಯೋದು. ನಾವು ಮಾಡುವಷ್ಟು ನೀರನ್ನು ಭೂಮಿಯಿಂದ ತೆಗೆದು ಈ ವಿಷಯದಲ್ಲಿ ನನಗೆ ಈಗ ನನಗೆ ಇನ್ನೊಬ್ಬರಿಗೆ ಬೇಕಾಗಿ ಹೇಳೋದಲ್ಲ, ನನ್ನ ಆತ್ಮಕ್ಕೆ ಸಂತೋಷ ಉಂಟು. ಏನಂತೇಳಿ ನಾವು ಭೂಮಿಯನ್ನು ಅಂತರ್ಜಲವನ್ನು ಇದು ಮಾಡ್ತಾ ಇಲ್ಲ, ಮತ್ತು ಇರುವ ನೀರಲ್ಲಿ ಇದು ನೀರನ್ನು ನಾವು ಒಂದು ಲೆಕ್ಕಾಚಾರದ ಪ್ರಕಾರ ನಮ್ಮದು ನೀರು ಎಷ್ಟು ಮರಕ್ಕೆ ಎಷ್ಟು ಬೇಕು ಅಷ್ಟೇ ಬಿಡೋದು, ಸಿಕ್ಕಿದಲ್ಲೆಲ್ಲ ನೀರು ಬಿಡೋದಿಲ್ಲ. ಮತ್ತು ಎಷ್ಟು ನೀರಿದ್ರು, ಮತ್ತು ನೀರು ಕಡಿಮೆ ಆದರೂ ಇದರಲ್ಲಿ ದಿವಸಲೂ ಹಾಕುವ ನೀರನ್ನು ನನಗೆ ಕಡಿಮೆ ಆಗಿಲ್ಲ. ಒಂದು ವೇಳೆ ಇಂದು ಈ ಕಳೆದ ವರ್ಷ ಆಚೆ ವರ್ಷ ಎಲ್ಲ ಮಳೆ ಬಂದು ಈ ವರ್ಷ ಮಳೆ ಬಾರದಿದ್ದರೂ ಸಾಧಾರಣ ಒಂದು 40 ದಿವಸಕ್ಕೆ ಇದನ್ನು ಉಪಯೋಗಿಸ್ಬೋದು. ಅದರಲ್ಲಿ ಮತ್ತು ಸಮೇತ ಹೆಚ್ಚು ಮಾಡ್ಬೋದು, ಯಾಕಂದರೆ ನಾವು ಆಲ್ಟರ್ನೇಟ್ ಡೇ ಸಹ ಕೊಟ್ಟರು ಏನು ತೊಂದರೆ ಆಗಲಿಕ್ಕಿಲ್ಲ ಅನ್ನೋ ಧೈರ್ಯ. ಇದರೊಟ್ಟಿಗೆ ಇನ್ನೊಂದು ಮಾಡ್ತಾ ಇದ್ದೇನೆ, ಅದು ಸ್ವಲ್ಪ ಪೆಂಡಿಂಗಲ್ಲಿ ಉಂಟು. ಯಾಕಂತ ಹೇಳಿದ್ರೆ ಇದು ಇದು ಇಷ್ಟೆಲ್ಲ ಆಗುವಾಗ ನಮಗೆ ಈಗ ನಮ್ಮ ಇದೆಲ್ಲ ಫುಲ್ಫಿಲ್ ಆಗ್ತಾ ಉಂಟು. ಅಗತ್ಯ ಬಿದ್ದ ಇನ್ನೊಂದು ಕ್ವೆಶನ್ ಇರುವಂಥದ್ದು, ಹೆಚ್ಚಿನ ಕಡೆಗಳಲ್ಲಿ ನಾವು ನೋಡಿದ್ರಲ್ಲಿ ನಾವು ಅಬ್ಸರ್ವ್ ಮಾಡಿದ್ರಲ್ಲಿ ಇದನ್ನೆಲ್ಲ ಮೇಲೆ ಕಡೆ ಮಾಡ್ತಾರೆ, ನೀವು ಕೆಳಗೆ ಮಾಡಿದ್ದೀರಿ. ಇದರದ ಡಿಸ್ಅಡ್ವಾಂಟೇಜ್ ಅಂತ ಹೇಳಿದ್ರೆ ಇಲ್ಲಿಂದ ಪುನಃ ಅಲ್ಲಿಗೆ ಪಂಪ್ ಮಾಡಬೇಕಾಗ್ತದೆ. ಈಗ ಕರೆಂಟಿನ ಸಮಸ್ಯೆ ಏನಾದರೂ ಆ ಥರದ್ದು? ಈಗ ನಮಗೆ ನೀವು ಹೇಳಿದ್ದು 100-100 ಸತ್ಯ. ಆದರೆ ನನ್ನ ಈ ಏರಿಯಾಕ್ಕೆ ನೀವು ನೋಡಿ ಅಲ್ಲಿ ನೀರು ಬಂದು ಬೀಳ್ತಾ ಉಂಟು. ಅದು ನಾನು ಗುಡ್ಡದ ಟಾಪಲ್ಲಿ ಮಾಡಿದರೆ ಇಲ್ಲ ಸಿಗ್ತಾ ಇಲ್ಲ, ಅಲ್ಲಿಗೆ ನಾನು ಪಂಪ್ ಮಾಡಬೇಕಿತ್ತು. ಇದು ಪಂಪ್ ಮಾಡದೆ ನ್ಯಾಚುರಲ್ ಆಗಿ ಬರ್ತಾ ಉಂಟು 24 ಗಂಟೆ. ಮತ್ತು ನಮಗೆ ಇದರಲ್ಲಿ ಇದರ ಒಟ್ಟಿಗೆ 2-3 ಕೆರೆ ಉಂಟು ತೋಟದಲ್ಲಿ ಸಣ್ಣದು.
ಅದರಲ್ಲಿ ನಾವು ಲಾಸ್ಟ್ ಇಯರ್ ತೆಗಿಬೇಕಾಗೇ ಬರಲಿಲ್ಲ, ಇಲ್ಲದೆ ನಾವು ಸೈಪನ್ ಮಾಡಿದರೆ ಇಲ್ಲಿಗೆ ಬರ್ತದೆ. ನನಗೆ ಕೆಳ ಮಾಡಿದ್ದು ಎರಡು ವಿಷಯದಲ್ಲಿ, ಒಂದು ಗುಡ್ಡದಲ್ಲಿ ಮಾಡಿದರೆ ಅಲ್ಲಿ ಎಷ್ಟು ನೀರುಂಟು ಏನು ಅಂತ ಈಗಿನ ಏನು ಕ್ಯಾಮರಾವ ಮತ್ತು ಏನಾದರೂ ಹಾಕಿ ನೋಡಬೇಕು. ಇದು ನಮಗೆ ಇಲ್ಲಿ ನೋಡಿ, ಇಲ್ಲಿ ಮನೆ ಎದುರು ಹೀಗೆ ಇದ್ದರೆ ಇಸಿ ಭಾಳ ಖುಷಿ ಆಗ್ತದೆ. ಮತ್ತು ಈ ಡೌನಲ್ಲಿ ನಮ್ಮ ಏರಿಯಾಕ್ಕೆ ಇದು ಸೂಟ್ ಆಗಿ ಉಂಟು, ಎಲ್ಲರಿಗೆ ನಾನು ಹೇಳೋದಿಲ್ಲ. ಮತ್ತು ಒಂದು ಇಂಥ ಟ್ಯಾಂಕ್ ಮಾಡುವಾಗ ಮನೆ ಹತ್ತಿರ ಮೇಲೆ ಎಲ್ಲ ಮಾಡೋದು ಸ್ವಲ್ಪ ರಿಸ್ಕಿ. ಹೌದು, ಯಾವುದೋ ಒಂದು ವಿಷಯದಲ್ಲಿ ಏನೋ ಒಂದು ಆಯಿತು, ಇದು ಓಡಿಯಿತು ಏನೋ ಆಯಿತು. ಆವಾಗ ನಾವು ಪ್ರತಿ ದಿವಸ ಸಮೇತ ನಿದ್ದೆ ಬಾರದ ಮನಸ್ಸಿಗೊಂಬ ಅಂಜಿಕೆ ಬಂದರೆ ಮತ್ತೆ ನಮಗೆ ಅದರ ಭಯ ಇದ್ದೇ ಇರ್ತದೆ. ಇದೀಗ ಏನಿಲ್ಲ, ಇದು ತೋಡಿನ ಸೈಡಲ್ಲೇ ಉಂಟು. ಏನಾದರೂ ಸಮೇತ ಕೆಳಗಿನವರಿಗೆ ಸಮೇತ ಏನೋ ಯಾವುದೇ ಸಮಸ್ಯೆ ಇಲ್ಲ, ಅಷ್ಟು ದೊಡ್ಡ ಇದು ಉಂಟು. ಏನು ಆಗಲಿಕ್ಕಿಲ್ಲ, ಆದರೂ ಸಮೇತ ಆಗೋದಿಲ್ಲ, ಆದರೆ ಏನು ಸಮಸ್ಯೆ ಇಲ್ಲ. ನಾನು ಇದನ್ನು ಮಾಡಿದ ಮೇಲೆ ಎಲ್ಲರಿಗೂ ಹೇಳ್ತೇನೆ, ಖುಷಿ ಆಗ್ತದೆ. ಸರ್, ಇದಕ್ಕೆ ನಿಮಗೆ ಎಷ್ಟು ಖರ್ಚು ಬಿತ್ತು ಅಂತ ಹೇಳುವಂಥದ್ದು ಸಾಧಾರಣ? ಸಾಧಾರಣ ಈಗ ಅರ್ತ್ ವರ್ಕು ನಾವೇ ಮಾಡಲಿಕ್ಕೆ, ನಮಗೆ ಇಲ್ಲಿ ಸ್ವಲ್ಪ ಮಣ್ಣಿನ ಸಮಸ್ಯೆ, ಅಲ್ಲಿಗೆ ಹೋಗಲಿಕ್ಕೆ ರೋಡಿಗೆ ಇದಕ್ಕೆಲ್ಲ ಆಗಿ ಸ್ವಲ್ಪ ಹೆಚ್ಚಾಗಿದೆ. ಅದು ಶೀಟಿಗೆ ನಮಗೆ 140,000-45,000 ಅನ್ನು ಬಿತ್ತು. ಅದು ಏನು ಶೀಟು 500 ಇದರದ್ದು, ಅದು ಮೈಕ್ರಾನ್ ಈಗೇನೋ ಇದೆ, ಇದು LLDP ಪೈಪು. ಅವರು ಬೆಂಗಳೂರಿನವರು, ಮಳೆಯಾರು ಅಂತ ಹೇಳಿ ಒಂದು ಬ್ರ್ಯಾಂಡಲ್ಲಿ ಅವರ ಇದರಲ್ಲಿ ಹಾಕೋದಂತ ಇಲ್ಲಿ ಸುಮಾರು ದಿಕ್ಕಿ ಹಾಕಿದ್ದಾರೆ. ಇಲ್ಲಿ ಬಂದು ನೋಡಿ, ಇದನ್ನು ನೋಡಿ ನಮ್ಮ ಫ್ರೆಂಡ್ಸುಗಳು, ಸ್ನೇಹಿತರು ಎಲ್ಲ ಸುಮಾರು ಜನ ಮಾಡಿದ್ದಾರೆ. ಈಗ ನಿನ್ನೆ ಮೊನ್ನೆ ಒಬ್ಬರು ಮಾಡಿದ್ದಾರೆ, ಮೊನ್ನೆ ಒಬ್ಬರು ಅಲ್ಲ, ಸುಮಾರು ಜನ ಮಾಡಿದ್ದಾರೆ. ನನಗೆ ಕಾಣ್ತದೆ ಒಂದು 25 ಅಥವಾ ಅದಕ್ಕಿಂತ ಜಾಸ್ತಿ ಜನ ಮಾಡಿದ್ದಾರೆ. ತರ್ಪಾಲಿಗೆ ಅಷ್ಟು ಬಿತ್ತು, ಅರ್ತ್ ವರ್ಕಿಗೆ ಸಾಧಾರಣ ಒಂದು 2 ಲಕ್ಷ ಬಿದ್ದಿರ್ಬೋದು. ಒಂದು 3 ಮತ್ತು ಲೇಬರ್ಸು ಆ ಫೆನ್ಸಿಂಗ್ ಎಲ್ಲ ಆಗೋ ಒಂದು 4 ಲಕ್ಷ ಬಿಡ್ಬೋದು. ಅದೇ ರೀತಿ ಈ 18 ಲಕ್ಷಕ್ಕೆ ಇದಕ್ಕೆ ಬಿದ್ದದ್ದು ನನಗೆ 380,000, 2 ಲಕ್ಷ ಕಾಂಕ್ರೀಟ್ ಟ್ಯಾಂಕಿ. ಆದರೆ ಕಾಂಕ್ರೀಟ್ ಟ್ಯಾಂಕಿ ನಿಮಗೆ ಪಂಪೆಲ್ಲ ಒಳಗೆ ಇಳಿಸೋದಿದ್ದರೆ ಕಾಂಕ್ರೀಟ್ ಟ್ಯಾಂಕಿಯೇ ಆಗಬೇಕು. ಇದಕ್ಕೆ ನಾವು ಫುಟ್ಬಾಲ್ ಇಳಿಸಿ ಮೇಲಿಂದ ಮಾಡಿದ್ದು, ಯಾಕೆಂದರೆ ಅದು ನಾವು ಮನುಷ್ಯರ ಅದಕ್ಕೆ ಇಳಿಯುವಂಥದ್ದು ಇದೆಲ್ಲ ಸ್ವಲ್ಪ ರಿಸ್ಕ್ ಪಂಪ್ ಹಾಕಿದರೆ, ಪಂಪ್ ಸಬ್ಮರ್ಸಿಬಲ್ ಅದರೊಳಗೆ ಇಡುವಂಥದ್ದು, ಅದು ಏನಾದರೂ ಸಮಸ್ಯೆ ಪಂಪಲ್ಲಿ ಬಂದರೂ ಸಮೇತ ಅದನ್ನು ಲಿಫ್ಟ್ ಮಾಡಲಿಕ್ಕೆ ಇದಕ್ಕೆಲ್ಲ ಲಿಫ್ಟ್ ಇದು. ಆಮೇಲೆ ಇದಕ್ಕೆ ಹೆಚ್ಚಾಗಿ ಇದಿಲ್ಲ ಎಂಥದ್ದು ಔಟ್ಲೆಟ್, ಅಲ್ಲಿ ಎಲ್ಲಿಯೂ ಇಟ್ಟಿಲ್ಲ. ಔಟ್ಲೆಟ್ ಇಟ್ಟಲ್ಲಿ ಕೆಲವು ಕಡೆ ಸಮಸ್ಯೆ ಬರ್ತದೆ, ಆದ ಕಾರಣ ಔಟ್ಲೆಟ್ ಏನು ಅಗತ್ಯ ಇಲ್ಲ. ಏನು ಕಸ ಏನೋ ಬಜಾವ್ ಗಿಜಾವ್ ಗಾಳಿಯಲ್ಲಿ ಬಂದರೆ ಅದು ಡಿಸಾಲ್ವ್ ಆಗಿ ಹೋಗ್ತದೆ. ಈಗ 3 ವರ್ಷ ಆಯಿತು, ಅದರಲ್ಲಿ ಏನಿಲ್ಲ. ನಮ್ಮಲ್ಲಿ ನೋಡಿ ನೀರು ಬಂದು ಹೋಗುವ ಕಾರಣ ಹಾಮಾಸಿ ಸಮೇತ, ಹಾಮಾಸಿ ಉಂಟು ನೋಡಿ, ಎಲ್ಲಿಯೂ ಕಾಣ್ತಾ ಇಲ್ಲ. ಕೆಲವರದ್ದು ತುಂಬ ಇದು ಉಂಟು, ಕ್ವಶನ್ ಉಂಟು, ಇದರಲ್ಲಿ ಎಷ್ಟು ನೀರು ಆವಿ ಆಗ್ತದೆ, ಎಷ್ಟು ಹಾಮಾಸು ಬರ್ತದೆ, ನೀರೆಂತ ಆಗ್ತದೆ. ಆವಿ ಆಗೋದು ಪ್ರಕೃತಿ ಸಹಜ, ಅದು ಸಹಜ ನಿಯಮ ಅದು. ಅದು ನಾನು ಹೇಳ್ತೇನೆ, ಆಗ ನಿಮಗೆ 10 ಲಕ್ಷ ನೀರು ಬೇಕು ಅಂತ ಹೇಳಿದರೆ ಒಂದು 2 ಲಕ್ಷ ಎಷ್ಟು ಜಾಸ್ತಿಯೇ ಮಾಡಿ, ನೀರು ಆವಿ ಖಂಡಿತ ಆಗ್ತದೆ. ಮತ್ತು ಅದಕ್ಕೆ ಮುಚ್ಚುವಂಥದ್ದು ಇದೆಲ್ಲ ಅಡ್ವೈಸಬಲ್ ಅಲ್ಲ.